ರೂಪಮಲಂ ಕ್ಷೀರಾಬ್ಜಿ ಮಧ್ಯಸ್ಥಲಂ ಯೋಗಾರೂಢಂ ಅತಿಪ್ರಸನ್ನವದನಂ ಭೂಷಾಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಭಯವರಾನ್ ಬಿಭ್ರಾಣಮರ್ಕಚ್ಛವಿಂ ಛತ್ರೀಭೂತಪಣೀಂದ್ರಬಿಂದುಧವಲಂ ಲಕ್ಷ್ಮೀನೃಸಿಂಹಂ ಭಜೆ. ವಿಸ್ತೀರ್ಣವಕ್ಷಃ ಕಮಲಾಯತಾಕ್ಷೋ ಬೃಹದ್ಭುಜಃ ಕಂಭುಸಮಾನಕಂಠಕ ಸಮಸ್ತವೇದಾನ್ ಮುಖತಃ ಸಮುದ್ಗಿರನ್ ಅನಂತಚಂದ್ರಾಧಿಕಕಾಂತಿಸನ್ಮುಖಃ. ಭಾಷ್ಯಾಣಾಂ ದಶಕಂ ಚ ಪಂಚಕೈತಂ ತಿಸ್ರಶ್ಚ ನಿರಣೀತಯೋ ವಿಷ್ಣೋಸ್ತೋತ್ರಯುಗಂ ದಶ ಪ್ರಕರಣಂ ಕಲ್ಪದ್ವಯಂ ಚ ಸ್ಮೃತಿಃ. ಶ್ರೀಕೃಷ್ಣಾಮೃತತಂತ್ರಸಾರಯಮಕನ್ಯಾಯಾವಲೀದೀಪನಂ ಏನಾಕಾರಿ ಸದೈವ ಮಧ್ವಮನಿರಾಟ ದದ್ಯಾತ್ ಸುವಿದ್ಯಾಂ ಮಮ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾದಂತಹ ಪೂಜ್ಯ ಪಲಿಮಾರ್ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ಜಯಂತಿಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎರಡು ಮಾತು ಹೇಳಬೇಕು ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳು ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಅವತಾರ ಮಾಡಿ ಇವರು ಈ ಭೂಮಿಯಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಎಂಬುದಾಗಿ ನಮಗೆ ಇವತ್ತು ಹೇಳಿಕ್ಕಾಗ್ತದೆ ಅಂತ ಹೇಳಿದರೆ, ಅದಕ್ಕೆ ಕಾರಣ ನಾರಾಯಣಾಚಾರ್ಯರು ರಚಿಸಿದಂತಹ ರಾಘವೇಂದ್ರ ವಿಜಯ. ಈ ಅವರ ಜೀವನ ಚರಿತ್ರೆಯ ಗ್ರಂಥ ಇಲ್ಲ ಅಂಥೇಳಿದರೆ, ಅವರು ಏನೆಲ್ಲ ಮಾಡಿದ್ರು, ಎಲ್ಲಿಗೆಲ್ಲ ಸಂದರ್ಶನ ಮಾಡಿದರು, ಯಾವ ಕ್ಷೇತ್ರಗೆಲ್ಲ ಹೋಗಿದ್ದರು ಎಂಬುದಾಗಿ ನಮಗೆ ನಿಶ್ಚಯವಾಗಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂಥೇಳಿದರೆ, ನಮಗೆ ಹಿಂದಿನಿಂದ ಹೇಳ್ತಾ ಬರ್ತಾರೆ, ಆದರೆ ಅದು ಮುಂದಿನ ಪೀಳಿಗೆಗೆ ಪೂರ್ಣವಾಗಿ ಹೇಳದೇ ಇರುವುದರಿಂದಾಗಿ, ಅಥವಾ ಏನೇ ತಪ್ಪು ಹೇಳಿದರೆ ನಮಗೆ ನಿಶ್ಚಯವಾಗಿ ಅವರು ಇಲ್ಲಿಗೆ ಹೋಗಿದ್ದರು, ಇದೇ ಕೆಲಸ ಮಾಡಿದ್ರು ಹೇಳಿ ಕಷ್ಟ ಆಗ್ತದೆ. ಆದರೆ ಅವರ ಜೀವನ ಚರಿತ್ರೆಯ ಬಗ್ಗೆ ಒಂದು ಗ್ರಂಥ ಇದ್ದರೆ ನಮಗೆ ನಿಶ್ಚಯವಾಗಿ ಹೇಳಿಕ್ಕಾಗ್ತದೆ, ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಸಂದರ್ಶನ ಮಾಡಿದ್ರು, ಇಲ್ಲಿಗೆ ಹೋಗಿದ್ದರು, ಹೀಗಿದ್ದರು, ಅವರ ಜೀವನದಲ್ಲಿ ಈ ರೀತಿಯಾಗಿ ನಿಯಮ ಪಾಲಿಸ್ತಿದ್ರು ಎಂಬುದಾಗಿ ಹೇಳಿಕ್ಕೆ ಬರ್ತದೆ. ಹಿಂದೆ ಮಧ್ವಾಚಾರ್ಯರು ಅವತಾರ ಮಾಡಿದಾಗಲೂ ಕೂಡ, ಆಗ ನಾರಾಯಣ ಪಂಡಿತಾಚಾರ್ಯರು ಕೂಡ ಅವರ ಜೀವನ ಚರಿತ್ರೆಯನ್ನು ಮಧ್ವವಿಜಯ ಎಂಬ ಗ್ರಂಥದಲ್ಲಿ ಅವರ ಇಡೀ ಜೀವನದ ಬಗ್ಗೆ ಹೇಳಿದ್ರಿಂದಾಗಿ ಆಚಾರ್ಯ ಮಧ್ವರ ನಮಗೆ ಜೀವನ ಚರಿತ್ರೆ ಹೇಗಿರುತ್ತದೆ ಎಂಬುದಾಗಿ ತಿಳಿದಿದೆ. ಅದೇ ರೀತಿಯಾಗಿ ಇಲ್ಲಿ ನಾರಾಯಣಾಚಾರ್ಯರು ಕೂಡ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ರಾಘವೇಂದ್ರ ವಿಜಯ ಎಂಬ ಗ್ರಂಥದಲ್ಲಿ ಹೇಳಿರುವುದರಿಂದಾಗಿ ನಮಗೆ ರಾಘವೇಂದ್ರ ಸ್ವಾಮಿಗಳು ಜೀವನದಲ್ಲಿ ಏನೆಲ್ಲ ಮಾಡಿದ್ರು ಎಂಬುದಾಗಿ ನಮಗೆ ಕಾಣಸಿಗ್ತದೆ. ಇದು 10 ಅಧ್ಯಾಯಗಳಲ್ಲಿ ವಿಸ್ತೃತವಾಗಿರುವಂತಹ ಗ್ರಂಥ. ಈ 10 ಅಧ್ಯಾಯಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದು ಅಂತ ಹೇಳಿದರೆ, ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ ನಾರಾಯಣಾಚಾರ್ಯರು. ಎಲ್ಲರೂ ಕೂಡ ಸಾಮಾನ್ಯವಾಗಿ ಒಂದು 3-4 ಅಥವಾ 4-5 ಶ್ಲೋಕದಲ್ಲಿ ಮಂಗಳಾಚರಣೆಯನ್ನು ಮುಗಿಸಿದರೆ, ಮಂಗಳಾಚರಣೆ ಅಂತ ಹೇಳಿದರೆ ಏನಿಲ್ಲ, ದೇವರ ಸ್ತೋತ್ರ ಹಾಗೂ ಗುರುಗಳ ಸ್ತೋತ್ರ ಹಾಗೂ ಗ್ರಂಥದಲ್ಲಿ ಏನು ಹೇಳ್ತಾರೆ ಎಂಬುದನ್ನು ಪ್ರತಿಜ್ಞೆ ಮಾಡುವಂಥದ್ದು, ಗ್ರಂಥದಲ್ಲಿ ಏನು ಹೇಳ್ತಾರೆ ಎಂಬುದನ್ನು ಹೇಳುವಂಥದ್ದಷ್ಟೇ. ಸಾಮಾನ್ಯವಾಗಿ 3-4 ಶ್ಲೋಕದಲ್ಲಿ ಮುಗಿಸಿದರೆ, ನಾರಾಯಣಾಚಾರ್ಯರು ಮಾತ್ರ ತುಂಬ ವಿಶಿಷ್ಟವಾಗಿ 1 ಅಧ್ಯಾಯ ಪೂರ್ತಿ ಮಂಗಳಾಚರಣೆಗೋಸ್ಕರನೇ ಮೀಸಲಿಟ್ಟಿದ್ದಾರೆ. ಅವರು ತಮ್ಮದೇ ಶೈಲಿಯಲ್ಲಿ ನರಸಿಂಹನ ಉಗುರಿನ ನಖಸ್ತುತಿಯಿಂದ ಆರಂಭಿಸಿ ದೇವರ ಸ್ತೋತ್ರ ಹಾಗೂ ಎಲ್ಲ ದೇವತೆಗಳ ಸ್ತೋತ್ರ, ಹಾಗೂ ನಾವಿಲ್ಲಿ ವಿಶಿಷ್ಟವಾಗಿ ನೋಡಬೇಕಾದದ್ದು ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಬರೆದಂತಹ ನಾರಾಯಣ ಪಂಡಿತಾಚಾರ್ಯ ಸ್ತೋತ್ರವನ್ನು ಕೂಡ ಇವರಲ್ಲಿ ಮಾಡಿದ್ದಾರೆ. ಹಾಗೂ ಎಲ್ಲ ಗುರುಗಳ ಸ್ತೋತ್ರವನ್ನು ಮಾಡಿ 1 ಅಧ್ಯಾಯಗಳನ್ನು ಮಂಗಳಾಚರಣೆ ಹಾಗೂ ಮುಂದೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ನಾನು ಹೇಳ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಇಲ್ಲಿಗೆ 1 ಅಧ್ಯಾಯವನ್ನು ಮುಗಿಸ್ತಾರೆ. ಇನ್ನು 2ನೇ ಅಧ್ಯಾಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಗುರುಗಳ ತನಕ, ಅಂದರೆ ಶ್ರೀ ಸುಧೀಂದ್ರ ತೀರ್ಥರ ತನಕ, ಆಚಾರ್ಯ ಮಧ್ವರಿಂದ ಆರಂಭಿಸಿ ಪದ್ಮನಾಭ ತೀರ್ಥರಿಂದ ಆರಂಭಿಸಿ ಸುಧೀಂದ್ರ ತೀರ್ಥರ ತನಕ ಅವರ ಭವ್ಯವಾದಂತಹ ಯತಿ ಪರಂಪರೆಯನ್ನು ವರ್ಣಿಸ್ತಾರೆ. ಹಾಗೆಯೇ
ಸುಧೀಂದ್ರ ತೀರ್ಥರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡಂತಹ ಕುಂಭಕೋಣ ಕ್ಷೇತ್ರ, ಕುಂಭಕೋಣ ಕ್ಷೇತ್ರದ ಬಗ್ಗೆ ತುಂಬ ವಿಸ್ತಾರವಾದಂತಹ ಮಾಹಿತಿಯನ್ನು ಹೇಳ್ತಾರೆ. ಆ ಕ್ಷೇತ್ರ ಹೇಗಿತ್ತು, ಅವರು ಆ ಸ್ಥಳವನ್ನೇ ಯಾಕೆ ಆರಿಸಿಕೊಂಡರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ, ತಮ್ಮ ಸಾಧನಾ ಕ್ಷೇತ್ರವನ್ನಾಗಿ ಅಂತ ಅದಕ್ಕೂ ಕೂಡ ತುಂಬ ವಿಸ್ತಾರವಾಗಿ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ. ಕುಂಭಕೋಣ ಕ್ಷೇತ್ರವು ಅನೇಕ ಪಂಡಿತರುಗಳಿಂದ ಕೂಡಿದಂತಹ ಕ್ಷೇತ್ರ ಆಗಿತ್ತು ಹಾಗೂ ತುಂಬ ಪ್ರಶಾಂತತೆ ಉಳ್ಳಂತಹ ಸ್ಥಳವಾಗಿತ್ತು. ಆದ್ದರಿಂದಾಗಿ ಸುಧೀಂದ್ರ ತೀರ್ಥರು ಅದನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಯಾಕೆ ಅಂತ ಹೇಳಿದರೆ ಅನೇಕ ಪಂಡಿತರುಗಳಲ್ಲಿ ವಾಸ್ತವ್ಯ ಮಾಡಿದರೆ ಶಾಸ್ತ್ರ ವಿಷಯವಾದಂತಹ ಚರ್ಚೆಗಳಿಗೆ ಅನುಕೂಲವಾಗ್ತದೆ, ಪಾಠ ಪ್ರವಚನಕ್ಕೆ ಅನುಕೂಲ ಆಗ್ತದೆ ಹಾಗೂ ಅನೇಕ ತುಂಬ ಪ್ರಶಾಂತತೆ ಇದ್ದರೆ ಜಪ ತಪಸ್ಸಿಗೆಲ್ಲ ಅನುಕೂಲ ಆಗ್ತದೆ ಎಂಬ ಕಾರಣಕ್ಕಾಗಿ ಕುಂಭಕೋಣ ಕ್ಷೇತ್ರವನ್ನು ಅವರು ಸುಧೀಂದ್ರ ತೀರ್ಥರು ಆರಿಸಿಕೊಂಡರು. ಈ ಕುಂಭಕೋಣ ಕ್ಷೇತ್ರದ ಬಗ್ಗೆಯೂ ಕೂಡ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳಿ ಎರಡನೇ ಅಧ್ಯಾಯವನ್ನು ಮುಗಿಸ್ತಾರೆ. ಇನ್ನು ಮೂರನೇ ಅಧ್ಯಾಯ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ ಅಂದರೆ ವೆಂಕಟನಾಥರ ಅವರ ವಂಶ ಪರಂಪರೆ, ಅವರ ಗೌತಮರ ವಂಶ, ಅವರ ವಂಶ ಪರಂಪರೆ, ಅವರ ತಂದೆ, ಅವರ ತಾತ, ಹೀಗೆ ಅವರ ವಂಶ ಪರಂಪರೆ ಬಗ್ಗೆ ಕೃಷ್ಣಾಚಾರ್ಯರಿಂದ ಆರಂಭಿಸಿಕೊಂಡು ಎಲ್ಲ ವಂಶ ಪರಂಪರೆಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಅವರ ವಂಶ ಪರಂಪರೆಯಾಗಿ ಶಾಸ್ತ್ರ ಪಾಂಡಿತ್ಯ, ಸಂಗೀತ ವಿದ್ಯೆ ಹಾಗೂ ವೀಣಾ ವಿದ್ಯೆ, ಈ ಮೂರು ವಿದ್ಯೆಗಳು ಕೂಡ ಅವರಿಗೆ ವಂಶ ಪರಂಪರೆಯಾಗಲೇ ಬಂದಿತ್ತು, ಕೃಷ್ಣಾಚಾರ್ಯರಿಂದ ಆರಂಭಿಸಿಕೊಂಡಿತ್ತದು. ಕೃಷ್ಣಾಚಾರ್ಯರು ಕೂಡ ಶಾಸ್ತ್ರ ಸಂಪನ್ನರಾಗಿದ್ದರು, ಪಾಠ ಪ್ರವಚನ ಮಾಡ್ತಿದ್ದರು ಹಾಗೂ ವೀಣೆ ಬಾರಿಸ್ತಿದ್ದರು ಹಾಗೂ ಸಂಗೀತ ಹೇಳ್ತಾ ಇದ್ದರು. ಈ ಮೂರು ಕೂಡ ಕೃಷ್ಣಾಚಾರ್ಯರಲ್ಲಿ ಇತ್ತು, ಅವರ ಮಗನಾದಂತಹ ಕನಕಾಂಬ ಭಟ್ಟರಿಗೂ ಇತ್ತು. ಅವರು ಮೈಸೂರಿನ ಕೃಷ್ಣದೇವರಾಯರಿಗೂ ಕೂಡ ವೀಣೆಯನ್ನು ಹೇಳಿಸಿಕೊಟ್ಟವರು, ಅಂತಹ ವೀಣೆಯಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದರು. ಅವರ ಮಗನಾದಂತಹ ತಿಮ್ಮಯ್ಯಾಚಾರ್ ಅವರಿಗೂ ಕೂಡ ಶಾಸ್ತ್ರ ಸಂಪತ್ತಿತ್ತು, ವೀಣಾ ವಿದ್ಯೆಯಲ್ಲಿ ನಿಪುಣತೆ ಇತ್ತು ಹಾಗೂ ಸಂಗೀತ ವಿದ್ಯೆ ಕೂಡ ಅವರಿಗೆ ಗೊತ್ತಿತ್ತು. ಅವರ ಮಗನಾದಂತಹ ವೆಂಕಟನಾಥನೇ ಕೂಡ ಈ ಮೂರು ವಿದ್ಯೆ ಕೂಡ ಬರುತ್ತಿತ್ತು. ಆದ್ದರಿಂದಾಗಿ ಅವರಿಗೆ ವಂಶ ಪರಂಪರೆಯಿಂದಲೇ ಮೂರು ವಿದ್ಯೆ ಕೂಡ ಬಂದಿತ್ತು. ಹೀಗೆ ಅವರ ವಂಶ ಪರಂಪರೆ ಹಾಗೂ ತಿಮ್ಮಯ್ಯಾಚಾರ್ಯರ ಕಥೆಗಳು ಹಾಗೂ ತಿಮ್ಮಯ್ಯಾಚಾರ್ಯರಿಗೆ ಮೊದಲೊಂದು ಹೆಣ್ಣು ಮಗು ಹುಟ್ಟಿತ್ತು ಅವರೇ ವೆಂಕಟಾಂಬ ಎಂಬುದಾಗಿ, ಹಾಗೆ ಮೊದಲೊಂದು ಗಂಡು ಮಗು ಹುಟ್ಟಿತ್ತು ರಾಘವೇಂದ್ರ ಸ್ವಾಮಿಗಳಿಂದ ಮುಂಚೆ ಒಂದು ಗಂಡು ಮಗು ಹುಟ್ಟಿತ್ತು ಗುರುರಾಜ ಎಂಬುದಾಗಿ, ಹಾಗೆ ಮುಂದೆ ವೆಂಕಟನಾಥ ಎಂಬುದರಾಗಿ ಮೂರು ಜನರು ಹುಟ್ಟಿದ್ರು. ಈ ವೆಂಕಟನಾಥರೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಆಶ್ರಮ ತೆಗೆದುಕೊಂಡದ್ದು. ಹೀಗೆ ಇಷ್ಟು ಹೇಳಿ ಮೂರನೇ ಅಧ್ಯಾಯವನ್ನು ಮುಗಿಸ್ತಾರೆ. ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ವೆಂಕಟಾಂಬೆಗೆ ಮದುವೆಯ ವಯಸ್ಸಾದಾಗ ಲಕ್ಷ್ಮೀ ನರಸಿಂಹಾಚಾರ್ಯರ ಜೊತೆಗಿನ ಮದುವೆ ಹಾಗೂ ಗುರುರಾಜರಿಗೆ ಉಪನಯನ, ಇಷ್ಟು ಮಾಡಿ ತಿಮ್ಮಯ್ಯಾಚಾರ್ಯರು ತೀರಿಕೊಂಡರು. ತಿಮ್ಮಯ್ಯಾಚಾರ್ಯ ಒಂದು ದೌರ್ಭಾಗ್ಯ ಏನು ಅಂತ ಹೇಳಿದರೆ ವೆಂಕಟನಾಥರಿಗೆ ಉಪನಯನ ಮಾಡುವಂತಹ ಅವಕಾಶ ತಿಮ್ಮಯ್ಯಾಚಾರ್ಯರಿಗೆ ಸಿಗಲಿಲ್ಲ, ಆ ಸೌಭಾಗ್ಯ ಗುರುರಾಜರಿಗೆ ಸಿಕ್ಕಿತ್ತು. ಯಾಕೆಂದರೆ ಗುರುರಾಜರು ಉಪನಯನಾಗಿ ದೊಡ್ಡವನಾಗಿದ್ದರು ಅವರು. ಆಗ ವೆಂಕಟನಾಥರ ಉಪನಯನವನ್ನು ಗುರುರಾಜರೇ ಮುಂದೆ ನಿಂತು ಮಾಡಿಸ್ತಾರೆ. ಹೀಗೆ ವೆಂಕಟನಾಥರಿಗೆ ಉಪನಯನ ಆಗ್ತದೆ. ಉಪನಯನ ಆಗಿ ಅವರ ಅಕ್ಕ ವೆಂಕಟಾಂಬೆಯ ಗಂಡನ ಹತ್ರನೇ ಅಂದರೆ ಲಕ್ಷ್ಮೀ ನರಸಿಂಹಾಚಾರ್ಯ ಜೊತೆ ಪಾಠ ಕೇಳ್ತಾ ಇರ್ತಾರೆ, ಶಾಸ್ತ್ರ ಸಂಪತ್ತಿಯನ್ನು ಪಡೆದುಕೊಳ್ತಾರೆ. ಅನಂತರ ಸುಧೀಂದ್ರ ತೀರ್ಥರೊಮ್ಮೆ ವೆಂಕಟನಾಥರನ್ನು ಕರೆದುಕೊಂಡು ಯಾತ್ರೆಗೆಲ್ಲ ಹೋಗ್ತಾರೆ. ವೆಂಕಟನಾಥರಿಗೆ ಎಷ್ಟು ವಿದ್ವತ್ತಿತ್ತು ಅಂತ ಹೇಳಿದರೆ ಒಮ್ಮೆ ಯಾತ್ರೆಗೆ ಹೋಗುವಾಗ ವ್ಯಾಕರಣದ ಸಂಬಂಧದಲ್ಲಿ ವಿದ್ವಾಂಸರಿಗೆ ಒಂದು ಜಟಿಲವಾದಂಥ ಒಂದು ಪ್ರಶ್ನೆ ಎದುರಾಯಿತು. ಅದಕ್ಕೆ ಉತ್ತರ ಕೊಡಲಿಕ್ಕೆ ವಿದ್ವಾಂಸರು ಕೂಡ ಯೋಚನೆ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ವೆಂಕಟನಾಥರು ಅತ್ಯಂತ ಸುಲಭವಾಗಿ, ಓ ಈ ಪ್ರಶ್ನೆಯ ಇದಕ್ಕೆ ಮಹಾಭಾಷ್ಯದಲ್ಲಿ ಉತ್ತರ ಇದೆ ಅಂತ ಹೇಳಿ ಮಹಾಭಾಷ್ಯದ ವಾಕ್ಯವನ್ನು ಉದ್ಧರಿಸಿ ಅದಕ್ಕೆ ಉತ್ತರವನ್ನು ಹೇಳಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಅಲ್ಲಿಂದ ಮುಂದೆ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ನೀನು ಬರೇ ವೆಂಕಟನಾಥ ಅಲ್ಲ, ಮಹಾಭಾಷ್ಯ ವೆಂಕಟನಾಥ ಎಂಬುದಾಗಿ ಬಿರುದನ್ನು ಕೊಡ್ತಾರೆ.
ಸುಧೀಂದ್ರ ತೀರ್ಥರಿಗೆ ಆಗಲೇ ವೆಂಕಟನಾಥರಂದರೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಅವರ ವಿದ್ವತ್ ನೋಡಿ ಅಷ್ಟು ಇಷ್ಟ ಆಗಿತ್ತು. ಮುಂದೆ ಸಂಚಾರ ಎಲ್ಲ ಮಾಡ್ತಾರೆ. ಇಷ್ಟು ಹೇಳಿ ನಾಲ್ಕನೇ ಅಧ್ಯಾಯವನ್ನು ಮುಗಿಸ್ತಾರೆ. ಇನ್ನು ಐದನೇ ಅಧ್ಯಾಯದಲ್ಲಿ ವೆಂಕಟನಾಥರಿಗೆ ವಿವಾಹ ಮಹೋತ್ಸವ ಇದರ ಕಥೆಯನ್ನು ಹೇಳ್ತಾರೆ. ಈ ಅಧ್ಯಾಯದಲ್ಲಿ ವೆಂಕಟನಾಥರ ವಿವಾಹ ಮಹೋತ್ಸವವನ್ನು ಹೇಳ್ತಾರೆ. ಹಾಗೂ ಈ ಅಧ್ಯಾಯವನ್ನು ನಾವು ನೋಡಿದೆವು ಅಂತ ಹೇಳಿದರೆ ನಾರಾಯಣಾಚಾರ್ಯರ ಪಾಂಡಿತ್ಯ ಅಂತದ್ದು ಅಂತ ನಮಗೆ ತಿಳಿತದೆ. ಹೇಗೆ ಅಂತೇಳಿದರೆ ಈ ಅಧ್ಯಾಯದಲ್ಲಿ ಪ್ರತಿಯೊಂದು ಶ್ಲೋಕವೂ ಕೂಡ ಒಂದೊಂದು ಛಂದಸ್ಸಿನಂದೇ ಹೇಳಿದ್ದಾರೆ ಅವರು ನಾರಾಯಣಾಚಾರ್ಯರು. ಅದರಲ್ಲೂ ಯಾವ ಛಂದಸ್ಸಿನಿಂದಾಗಿ ಆ ಶ್ಲೋಕ ಕೂಡಿರ್ತದೋ ಆ ಶ್ಲೋಕದಲ್ಲಿ ಆ ಛಂದಸ್ಸಿನದ್ದೇ ಒಂದು ಹೆಸರಿರ್ತದೆ. ಉದಾಹರಣೆಗೆ ಪ್ರಹರ್ಷಿಣಿ ಅಂತ ಒಂದು ಛಂದಸ್ಸಿದೆ. ಈ ಛಂದಸ್ಸಿನಲ್ಲಿ ಒಂದು ಶ್ಲೋಕವನ್ನು ಮಾಡ್ತಾರೆ. ಆ ಶ್ಲೋಕದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಪ್ರಹರ್ಷಿಣಿ ಎಂಬ ಶಬ್ದ ಇರ್ತದೆ, ಹಾಗೂ ಆ ಶಬ್ದಕ್ಕೆ ಆ ಶ್ಲೋಕದಲ್ಲಿ ಏನು ಮದುವೆಗೆ ಸಂಬಂಧಪಟ್ಟಂಥ ಅರ್ಥ ಹೇಳ್ತಾರೆ ಆ ಅರ್ಥವೇ ಹೇಳುವಂಥ ಪ್ರಹರ್ಷಿಣಿ ಶಬ್ದ ಇರ್ತದೆ. ಇಷ್ಟು ಪಾಂಡಿತ್ಯ ನಾರಾಯಣಾಚಾರ್ಯರಿಗೆ. ಇದೇ ರೀತಿಯಾಗಿ ಹೀಗೆ ಹಿಂದುವದನ ಬೇರೆ ಬೇರೆ ಛಂದಸ್ಸಿದೆ. ಬೇರೆ ಬೇರೆ ಛಂದಸ್ಸಿನ ಒಂದೊಂದು ಶ್ಲೋಕ ಮಾಡಿದಾಗ ಆ ಶ್ಲೋಕದಲ್ಲಿ ಆ ಛಂದಸ್ಸಿನ ಹೆಸರು ಕೂಡ ಇರ್ತದೆ. ಇಷ್ಟು ಪಾಂಡಿತ್ಯ ಇತ್ತು ನಾರಾಯಣಾಚಾರ್ಯರಿಗೆ. ಹಾಗಾಗಿ ಒಂದು ರೀತಿಯಲ್ಲಿ ವಿಶಿಷ್ಟ ಶೈಲಿಯಲ್ಲಿ ವೆಂಕಟನಾಥರ ವಿವಾಹ ಮಹೋತ್ಸವವನ್ನು ಹೇಳ್ತಾರೆ. ಸರಸ್ವತಿ ಎಂಬಂತಹ ಒಂದು ವಧುವಿನೊಂದಿಗೆ ವಿವಾಹ ಮಹೋತ್ಸವ ನಡೀತದೆ. ಇಷ್ಟು ಹೇಳಿ ಐದನೇ ಅಧ್ಯಾಯವನ್ನು ಮುಗಿಸ್ತಾರೆ. ಇನ್ನು ಆರನೇ ಅಧ್ಯಾಯದಲ್ಲಿ ಅವರು ವೆಂಕಟನಾಥರು ಸುಖಮಯವಾದಂತಹ ದಾಂಪತ್ಯ ಜೀವನವನ್ನು ಕಳೀತಾ ಇದ್ದರು. ಹೀಗೆ ಕಳೆದಿರಬೇಕಾದ್ರೆ ಅವರ ವಿದ್ವತ್ ಎಲ್ಲ ನೋಡಿ ಸುಧೀಂದ್ರ ತೀರ್ಥರಿಗೆ ಇವರು ನಮ್ಮ ಉತ್ತರಾಧಿಕಾರಿ ಆದರೆ ಹೇಗೆ ಎಂಬುದಾಗಿ ಯೋಚನೆ ಬಂತು. ಇದನ್ನು ವೆಂಕಟನಾಥರವರೇ ಹೇಳಿಕೊಂಡರು. ಒಂದಿನ ನೀನು ನನಗೆ ಉತ್ತರಾಧಿಕಾರಿ ಆಗಬೇಕು ಆಗ್ತೀಯಾ ಎಂಬುದಾಗಿ ಕೇಳಿಕೊಂಡಾಗ ವೆಂಕಟನಾಥರು ಸ್ವಲ್ಪ ಕಠೋರವಾಗಿ ಸುಧೀಂದ್ರ ತೀರ್ಥರಿಗೆ ಆಗುವುದಿಲ್ಲ ಎಂಬುದಾಗಿ ಉತ್ತರಿಸ್ತಾರೆ. ಯಾಕೆಂತ ಅವ್ರು ಹೇಳ್ತಾರೆ, ಬಾಲಾಭಾರ್ಯ ಬಾಲಕೋ ನೋಪನೀತಃ, ಅಂದರೆ ನನ್ನ ಹೆಂಡತಿಗಿನ್ನು ಎಳೆ ವಯಸ್ಸು, ನಾನು ಹೇಗೆ ಅವಳನ್ನು ಬಿಟ್ಟು ಬರಲಿ. ಹಾಗೇ ಬಾಲಕೋ ನೋಪನೀತಃ, ನನ್ನ ಮಗನಿಗೆ ಉಪನಯನ ಆಗಲಿಲ್ಲ, ಅಷ್ಟು ಚಿಕ್ಕವನಿನ್ನು, ಅವನನ್ನು ನಾನು ಹೇಗೆ ಬಿಟ್ಟು ಬರಲಿ ಎಂಬುದಾಗಿ ಅವರಿಗೆ ಸಮಸ್ಯೆ ಕಾಡಿತು. ಅಂದರೆ ಹೆಂಡತಿಯನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಆದರೆ ಮದುವೆಯಲ್ಲಿ ಅವರೊಂದು ಪ್ರತಿಜ್ಞೆ ಮಾಡಿರುತ್ತಾರೆ, ಧರ್ಮೇಣ ಅರ್ಥೇಣ ಕಾಮೇಣ ನಾತಿಚರಾಮಿ ಎಂಬುದಾಗಿ ಅವರು ಪ್ರತಿಜ್ಞೆ ಮಾಡಿರ್ತಾರೆ. ಅದರಿಂದಾಗಿ ಹೆಂಡತಿಯನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿರುವುದರಿಂದಾಗಿ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ದಾರೆ. ಆದ್ದರಿಂದಾಗಿ ಅವರಿಗೆ ಹೆಂಡತಿಯನ್ನು ಬಿಟ್ಟು ಬರಲಿಕ್ಕೆ ಕಷ್ಟ ಆಗ್ತದೆ, ಅವಳನ್ನು ಅರ್ಧದಾರಿಯಲ್ಲಿ ಕೈಬಿಟ್ಟಾಗೆ ಆಗ್ತದಲ್ಲ ಎಂಬುದಾಗಿ ಇಲ್ಲ ನಾನು ಬರುವುದಿಲ್ಲ, ನಾನು ಆಶ್ರಮ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ದೈವೇಚ್ಛೆ ಬೇರೆಯೇ ಇತ್ತು. ಸರಸ್ವತಿ ಎಂಬಂತಹ ಒಂದು ಹೆಣ್ಣು ಮಗನ್ನು ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಆದರೆ ರಾತ್ರಿ ಕನಸಿನಲ್ಲಿ ಸಾಕ್ಷಾತ್ ಮಾತಿಗೆ ಅಭಿಮಾನಿಯಾದಂತಹ ಸರಸ್ವತೀ ದೇವಿಯೇ ಅವರ ಕನಸಿನಲ್ಲಿ ಬಂದು, ಇಲ್ಲ ನೀನು ಆಶ್ರಮ ತೆಗೆದುಕೊಳ್ಳಲೇಬೇಕು, ನಿನ್ನ ಮನೆಯವರಿಗಲ್ಲದಿದ್ದರೂ ಕೂಡ ನೀನು ಇಡೀ ಆಸ್ತಿಕ ಪ್ರಪಂಚಕ್ಕಾಗಿ ನೀನು ಆಶ್ರಮವನ್ನು ತೆಗೆದುಕೊಳ್ಳಲೇಬೇಕು ಎಂಬುದಾಗಿ ಹೇಳ್ತಾರೆ. ಅವರ ಪ್ರತಿಜ್ಞೆಯ ಅವರ ಮಾತಿನ ಮುಂದೆ ಸರಸ್ವತಿಯ ಮಾತಿನ ಮುಂದೆ ಅವರ ಮಾತು ಏನೂ ಅಲ್ಲ ಎಂಬುದಾಗಿ ಅವರು ಯೋಚನೆ ಮಾಡಿ ದೈವೇಚ್ಛೆ ಇದ್ದಾಗೆ ಆಗಲಿ ಎಂಬುದಾಗಿ ಆಯಿತು ಸನ್ಯಾಸ ಸ್ವೀಕರಿಸ್ತೇನೆ ಎಂಬುದಾಗಿ ನಿರ್ಧಾರ ಮಾಡ್ತಾರೆ. ಆದರೆ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ ಹೆಂಡತಿಗೆ ಹೇಗೆ ಹೇಳೋದು ಅಂತೇಳಿ, ಹೆಂಡತಿಗೆ ಹೇಳಿದರೆ ಅವಳು ತುಂಬ ಬೇಸರ ಪಡ್ಕೊಳ್ತಾಳೆ, ತುಂಬ ದುಃಖದಿಂದ ಅಳ್ತಾಳೆ ಅವಳು. ಅವಳು ಅಷ್ಟು ದುಃಖ ಪಡ್ತಿರ್ಬೇಕಾದ್ರೆ ನಾನು ಸನ್ಯಾಸ ದೀಕ್ಷೆ ಹೇಗೆ ತಗೊಳ್ಳಿ, ನನಗೆ ಮನಸ್ಸಾಗೋದಿಲ್ಲ ಹೇಗೆ ತಗೊಳ್ಳಿ ಎಂಬುದಾಗಿ ಅವರ ಪ್ರಶ್ನೆ ಕಾಡ್ತಾ ಇತ್ತು ಅವರಿಗೆ. ಒಂದು ದಿನ ಸುಧೀಂದ್ರ ತೀರ್ಥರು ಅವರನ್ನು ಸೀದಾ ಬೇರೆ ಕಡೆ ಕರೆದುಕೊಂಡೋಗಿ ಏಕಾಂತದಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಈ ವಿಷಯ ಹೆಂಡತಿಗೆ ಮತ್ತೆ ಗೊತ್ತಾಗ್ತದೆ, ಸಹಜವಾಗಿ ಬೇಸರ ಆಗ್ತದೆ. ಅವರಿಗೆ ವೆಂಕಟನಾಥರಿಗೆ ಆಶ್ರಮ ಕೊಟ್ಟು ಅವರ ಹಿಂದಿನ ಪದ್ಮನಾಭ ತೀರ್ಥರಿಂದ ಬಂದಂತಹ ದೇವತಾ ಪ್ರತೀಕಗಳು, ಶಾಲಗ್ರಾಮಗಳು ಹಾಗೂ ಛತ್ರ ಚಾಮರಾದಿಗಳನ್ನೆಲ್ಲ ಒಪ್ಪಿಸಿ
ರಾಘವೇಂದ್ರ ತೀರ್ಥ ಎಂಬುದಾಗಿ ಬಿರುದಾಂಕಿತವನ್ನು ಕೂಡ ನೀಡ್ತಾರೆ. ಅವರು ಇಡೀ ದೇಶ ಸಂಚಾರ ಮಾಡ್ತಾ ಇರ್ತಾರೆ, ಆಶ್ರಮವನ್ನು ತೆಗೆದುಕೊಂಡು ಇಡೀ ದೇಶವನ್ನು ಸಂಚಾರ ಮಾಡ್ತಾ ಅನೇಕ ಕ್ಷೇತ್ರಗಳನ್ನೆಲ್ಲ ಸಂದರ್ಶನ ಮಾಡ್ತಾ ಅಲ್ಲೆಲ್ಲ ಗ್ರಂಥರಚನೆಗಳನ್ನೆಲ್ಲ ಮಾಡ್ತಾ ತತ್ವಪ್ರಸಾರ ಮಾಡ್ತಾ ಇದ್ದರು. ಅವರು ಪಾಠ ಪ್ರವಚನ ಮಾಡೋದು ಮಾತ್ರ ಅಲ್ಲದೆ ಸಂಗೀತ, ವೀಣೆ, ಸಂಗೀತವನ್ನು ಹೇಳ್ತಾ ಇದ್ರು, ವೀಣೆ ಬಾರಿಸ್ತಾ ಇದ್ರು. ಹೀಗೆ ಮಾಡ್ತಾ ಇಡೀ ದೇಶ ಸಂಚಾರ ಮಾಡ್ತಾ ಇರ್ತಾರೆ. ಇಷ್ಟು ಹೇಳಿ ಆರನೇ ಅಧ್ಯಾಯವನ್ನು ಮುಗಿಸ್ತಾರೆ. ಇನ್ನು ಮುಂದಿನ ನಾಲ್ಕು ಅಧ್ಯಾಯಗಳು, 7, 8, 9, 10 ಮುಂದಿನ ನಾಲ್ಕು ಅಧ್ಯಾಯಗಳನ್ನು ಕೂಡ ಸನ್ಯಾಸ ದೀಕ್ಷೆ ತೆಗೆದುಕೊಂಡ ನಂತರ ಎಲ್ಲಿಗೆಲ್ಲ ಸಂದರ್ಶನ ಮಾಡಿದ್ರು, ಏನೆಲ್ಲ ಪವಾಡ ಮಾಡಿದ್ರು, ಇದನ್ನು ಹೇಳಲಿಕ್ಕೋಸ್ಕರನೇ ನಾಲ್ಕು ಅಧ್ಯಾಯವನ್ನು ಮೀಸಲಿಟ್ಟಿದ್ದಾರೆ. ಅವರು ರಾಮೇಶ್ವರ, ಕುಂಭಕೋಣ, ಹಾಗೆಯೇ ರಾಮಸೇತು, ಅನಂತಶಯನ, ಈ ರೀತಿಯಾಗಿ ತುಂಬ ಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾರೆ. ಸಂದರ್ಶನ ತುಂಬ ಕ್ಷೇತ್ರವನ್ನು ಮಾಡಿ ಹಾಗೆ ಉಡುಪಿಗೆ ಬಂದಿದ್ದರು ಅಂತ ಕೂಡ ಇದರಲ್ಲಿ ಉಲ್ಲೇಖ ಸಿಗ್ತದೆ. ಉಡುಪಿಗೆ ಬಂದು ಹಲವು ಮಾಸಗಳ ಕಾಲ ಉಡುಪಿಯಲ್ಲಿಯೇ ಇದ್ದು ಗ್ರಂಥರಚನೆ ಎಲ್ಲ ಮಾಡಿದ್ರು ಅಂತ ರಾಘವೇಂದ್ರ ವಿಜಯ ನಮಗೆ ತಿಳಿಸ್ತದೆ. ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದರೆ, ಉಡುಪಿಯಲ್ಲಿ ಅವರ ಮುಖ್ಯವಾದ ಗ್ರಂಥ ಎರಡು, ಒಂದು ಸುಧಾದ ಟೀಕೆ ಪರಿಮಳ ಎಂಬುದಾಗಿ, ಇನ್ನೊಂದು ಚಂದ್ರಿಕಾ ಪ್ರಕಾಶ ಎಂಬುದಾಗಿ. ಈ ಚಂದ್ರಿಕಾ ಪ್ರಕಾಶ ಎಂಬಂತಹ ಗ್ರಂಥವನ್ನು ಉಡುಪಿಯಲ್ಲಿಯೇ ಬರೆದರು ಎಂಬುದಾಗಿ ನಮಗೆ ಐತಿಹ್ಯ ತಿಳಿಸ್ತದೆ. ಆರಂಭದ ಎರಡು ಅಧ್ಯಾಯದಲ್ಲಿ, 7, 8 ಅಧ್ಯಾಯದಲ್ಲಿ ಕ್ಷೇತ್ರವನ್ನು ಸಂದರ್ಶನೆ ಮಾಡಿದ್ರಂಥದ್ದು, ಹಾಗೆ ಆ ಕ್ಷೇತ್ರಗಳಲ್ಲಿ ಇವರೇ ಸ್ತೋತ್ರ ಮಾಡಿದಂತಹ ಅಲ್ಲಿನ ದೇವತಾ ಸ್ತೋತ್ರಗಳನ್ನೆಲ್ಲ ಉಲ್ಲೇಖ ಮಾಡ್ತಾ 7, 8 ಎರಡು ಅಧ್ಯಾಯಗಳನ್ನು ಮುಗಿಸ್ತಾರೆ. ಇನ್ನು ಕೊನೆಯ ಎರಡು ಅಧ್ಯಾಯ 9, 10 ಕೊನೆಯ ಎರಡು ಅಧ್ಯಾಯಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರ ದಿನಚರಿ ಅವರು ದಿನ ಪ್ರತಿದಿನ ಏನು ಮಾಡ್ತಿದ್ರು ಎಂಬುದಾಗಿ ತಿಳಿಸ್ತಾರೆ. ದಿನ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯ ತನಕ ಏನೆಲ್ಲ ಮಾಡ್ತಾರೆ ಎಂಬುದಾಗಿ ಹೇಳಲಿಕ್ಕೋಸ್ಕರ ಎರಡು ಅಧ್ಯಾಯವನ್ನು ಮೀಸಲಿಟ್ಟಿದ್ದಾರೆ. ಈ ವಿಷಯ ಆಚಾರ್ಯರ ಜೀವನ ಚರಿತ್ರೆ ಅಂತಹ ಮಧ್ವೈಜೆಯಲ್ಲಿಯೂ ಕೂಡ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಿದ್ದರು, ಎದ್ದು ಶೌಚ ಎಲ್ಲ ಮುಗಿಸಿಕೊಂಡು ನದಿ ಸ್ನಾನಕ್ಕೆ ಹೋಗ್ತಿದ್ರು. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳಿದಾಗೆಯೇ ಅವಗಾಹನ ಸ್ನಾನ ನದಿಯಲ್ಲಿ, ಹಾಗೆ ನೀರಿನಲ್ಲಿ ಮುಳುಗಿಕೊಂಡು ಅಗಮರ್ಷಣ ಸೂಕ್ತವನ್ನು ಪಠಿಸುವುದು, ಹಾಗೆ ಪುರುಷ ಸೂಕ್ತದಿಂದಾಗಿ ದೇಹವನ್ನು ಸಿಂಚನೆ ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ಕ್ರಮ ಪ್ರಕಾರವಾಗಿ ಆಚಾರ್ಯರು ಯಾವ ರೀತಿ ತಿಳಿಸಿದ್ದಾರೋ ಆ ರೀತಿಯಲ್ಲಿಯೇ ಸ್ನಾನಾದಿಗಳನ್ನು ಮುಗಿಸಿ ಆಹ್ನಿಕಕ್ಕೆ ಕುಳಿತಿದ್ದರು. ತಮ್ಮ ಬೆಳಗ್ಗಿನ ಆಹ್ನಿಕಗಳೆಲ್ಲ ಮುಗಿದ ನಂತರ ಪಾಠ ಪ್ರವಚನ ಮುಗಿದಾಗಲೇ ಮಧ್ಯಾಹ್ನ ತನಕ ಆಗ್ತದೆ ಪಾಠ ಪ್ರವಚನ. ಅನಂತರ ಶಿಷ್ಯರೊಬ್ಬರು ಬಂದು ಕರೀತಿದ್ರು, ಸ್ವಾಮಿ ಮಧ್ಯಾಹ್ನ ಪೂಜೆಗೆ ಹೊತ್ತಾಯಿತು ಅಂತೇಳಿ. ಆಮೇಲೆ ಮಧ್ಯಾಹ್ನ ಸ್ನಾನ ಮಾಡಿ, ಅದು ಹೇಗೆ ನಡುನೆತ್ತಲಿರುವಾಗಲ್ಲ, ಸೂರ್ಯ ಪಶ್ಚಿಮಕ್ಕೆ ವಾಲಿದ ನಂತರ ಸ್ನಾನ ಮಾಡ್ತಿದ್ರು ಅವರು. ಸ್ನಾನ ಮಾಡಿ ಸಂಸ್ಥಾನ ಪೂಜೆ ಪ್ರಾರಂಭದಿಂದ ಸಂಸ್ಥಾನ ಪೂಜೆಯನ್ನೆಲ್ಲ ಮುಗಿಸಿ ಇಷ್ಟಾಗುವಾಗಲೇ 2.5-3 ಆಗ್ತಿದೆ ಮಧ್ಯಾಹ್ನ. ಅನಂತರ ತೀರ್ಥಪ್ರಸಾದ, ಅನಂತರ ಭಿಕ್ಷೆ. ಭಿಕ್ಷೆ ಮುಗಿದ ನಂತರ ಬಂದ ಅತಿಥಿಗಳನ್ನು ಮಾತಾಡಿಸೋದು, ಹಾಗೆಯೇ ಚರ್ಚೆ, ವಿದ್ವಾಂಸರ ಜೊತೆ ಚರ್ಚೆ, ಪುನಃ ಸಂಜೆ ಪಾಠ ಪ್ರವಚನ, ಅನಂತರ ರಾತ್ರಿ ಪುನಃ ಸ್ನಾನ, ಪುನಃ ರಾತ್ರಿಯ ಜಪ ತರ್ಪಣ ಇತ್ಯಾದಿಗಳು, ಪುನಃ ರಾತ್ರಿ ಪೂಜೆ. ರಾತ್ರಿ ಪೂಜೆ ಆದ ನಂತರ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ದೇವರ ಮುಂದೆ ಕುಳಿತು ಪದ್ಯವನ್ನು ಹೇಳಿ ವೀಣೆಯನ್ನು ಬಾರಿಸ್ತಿದ್ರು. ಇದು ಮುಖ್ಯವಾಗಿ ನಮಗೆ ರಾಘವೇಂದ್ರ ವಿಜಯ ತಿಳಿಸ್ತದೆ. ರಾತ್ರಿ ಪೂಜೆ ಆದ ನಂತರ ಪುನಃ ಬಂದಂತಹ ಅತಿಥಿಗಳ ಸಂದರ್ಶನ, ಹಾಗೆ ರಾತ್ರಿ ಸ್ವಾಧ್ಯಾಯ, ಇದನ್ನೆಲ್ಲ ಮುಗಿಯುವಾಗಲೇ ರಾತ್ರಿ 11, 11:30 ಆಗ್ತದೆ. ಅನಂತರ ಮಲ್ಕೊಳ್ತಿದ್ರು, ಆಮೇಲೆ ಪುನಃ ಬೆಳಗ್ಗೆ ಪುನಃ 4 ಹೇಳ್ತಿದ್ರು. ಈ ರೀತಿಯಾಗಿ ಅವರ ನಿತ್ಯದ ದಿನಚರಿಯಾಗಿತ್ತು. ಹಾಗೂ ಅವರ ರಾಘವೇಂದ್ರ ಸ್ವಾಮಿಗಳ ವಿದ್ವತ್ ಎಷ್ಟಿತ್ತು ಅಂತ ಹೇಳಿದರೆ, ನಮಗೆ ಉಪನಿಷತ್ತುಗಳು ನೇರ ಅರ್ಥ ಆಗುವುದಿಲ್ಲ ಎಂಬ ಕಾರಣಕ್ಕೋಸ್ಕರ ಆಚಾರ್ಯ ಮಧ್ವರು ಭಾಷ್ಯವನ್ನು ರಚಿಸ್ತಾರೆ. ಅಂದರೆ ಉಪನಿಷತ್ತಿಗೆ
ಉಪನಿಷತ್ತಿನ ಅರ್ಥವನ್ನೇ ಭಾಷ್ಯದ ರೂಪದಲ್ಲಿ ಹೇಳ್ತಾರೆ, ಅರ್ಥ ಆಗಲಿ ಎಂಬ ಕಾರಣಕ್ಕೋಸ್ಕರ. ರಾಘವೇಂದ್ರ ಸ್ವಾಮಿಗಳು ನೇರವಾಗಿ ಉಪನಿಷತ್ತುಗಳಿಗೆ ಟೀಕೆ ಬರೀತಾರೆ, ಆದರೆ ಅವರಿಗೆ ಉಪನಿಷತ್ತುಗಳು ಹೇಗೆ ಎಷ್ಟು ಅರ್ಥ ಆಗಿರ್ತದೆ ಎಂಬುದಾಗನ್ನು ನಾವು ಊಹೆ ಮಾಡಿಕೊಳ್ಬೇಕು. ನೇರವಾಗಿ ಉಪನಿಷತ್ತುಗಳಿಗೆ ಟೀಕೆ ಬರೀತಾರೆ, ಹಾಗೆ ಗೀತೆಗೆ, ಭಗವದ್ಗೀತೆಗೆ, ಅನೇಕ ಗ್ರಂಥಗಳಿಗೆ ಟೀಕೆಯನ್ನೆಲ್ಲ ಬರೀತಾರೆ. ಇದು ಒಬ್ಬ ಪಂಡಿತನಾದವನಿಗೆ ಒಂದು ವಿಷಯವನ್ನು ಎಷ್ಟು ದೊಡ್ಡದು ಮಾಡಿ ಹೇಳಲಿಕ್ಕೂ ಗೊತ್ತಿರಬೇಕು, ಎಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೂ ಗೊತ್ತಿರಬೇಕು. ಅವರ ಟೀಕೆಗಳನ್ನೆಲ್ಲ ನೋಡುವಾಗ, ನ್ಯಾಯಸುಧಾದ ಪರಿಮಳ ಟೀಕೆ ಇರ್ಬೋದು, ಇದನ್ನೆಲ್ಲ ನೋಡುವಾಗ ನಮಗೆ ಅವ್ರಿಗೆ ಎಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಬರ್ತದೆ ಎಂಬುದಾಗಿ ನಮಗೆ ತಿಳಿತದೆ. ಅದೇ ರೀತಿಯಾಗಿ ಆಚಾರ್ಯ ಮಧ್ವರು ರಚಿಸಿದಂತಹ ತಾತ್ಪರ್ಯ ನಿರ್ಣಯ, ತಾತ್ಪರ್ಯ ನಿರ್ಣಯದ ಅಷ್ಟೂ ಅಧ್ಯಾಯಗಳಿಗೂ ಕೂಡ ಒಂದೊಂದು ಅಧ್ಯಾಯದ ಸಾರಾಂಶವನ್ನು, ಇಡೀ ಅಧ್ಯಾಯದ ಸಾರಾಂಶವನ್ನು ಒಂದು ಶ್ಲೋಕದಲ್ಲಿ ಸೆರೆ ಹಿಡಿದಿದ್ದಾರೆ. ಅಂದರೆ ಆ ಇಡೀ ಅಧ್ಯಾಯದ ಅರ್ಥ ಒಂದೇ ಶ್ಲೋಕದಲ್ಲಿ ಬರಬೇಕು, ಈ ರೀತಿಯಾಗಿ ಪ್ರತಿಯೊಂದು ಅಧ್ಯಾಯಕ್ಕೂ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಆ ಇಡೀ ಅಧ್ಯಾಯದ ಅರ್ಥ ಗೊತ್ತಿರಬೇಕು, ಮೊದಲು ಗೊತ್ತಿದ್ದ ತಲೆಯಲ್ಲಿ ಇಟ್ಟುಕೊಂಡು ಆ ಒಂದು ಶ್ಲೋಕ ರಚನೆ ಮಾಡಬೇಕು. ಅದರಿಂದಾಗಿ ರಾಘವೇಂದ್ರ ಸ್ವಾಮಿಗಳು ಒಂದು ವಿಷಯ ಎಷ್ಟು ಸಂಕ್ಷೇಪ ಮಾಡಲಿ ಹೇಳಲಿಕ್ಕೂ ಗೊತ್ತುಂಟು. ಪಂಡಿತ ಅಂತ ಹೇಳಿದರೆ ಈ ರೀತಿ ಇರಬೇಕು ಅವರು. ಈ ರೀತಿಯಾಗಿ ಅವರಿಗೆ ವಿದ್ವತ್ತಿತ್ತು. ಹೀಗೆ ದೇಶದೆಲ್ಲೆಡೆ ಸಂಚಾರ ಮಾಡ್ತಾ ತತ್ವಪ್ರಸಾರನೆಲ್ಲ ಮಾಡ್ತಿದ್ದರು. ಈ ರಾಘವೇಂದ್ರ ಸಪ್ತಾಹದ ಈ ಪರ್ವ ಕಾಲದಲ್ಲಿ ಈ 7 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸ್ತಾರೆ ಉಭಯ ಸಮಿತಿಗಳು. ಅವರಿಗೆ ನಾನು ನಮಸ್ಕಾರ ತಿಳಿಸ್ತೇನೆ. ಯಾಕೆ ಅಂತೇಳಿದರೆ, ನಮಗೆ ಒಂದು ಊರಿನಲ್ಲಿ, ನಮ್ಮ ಊರಿನಲ್ಲಿಯೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇವರು ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳು, ತೆಲಂಗಾಣ, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಸುಮಾರು 30 ವರ್ಷಗಳಿಂದ ಈ 7 ದಿನದ ಸಪ್ತಾಹ ಕಾರ್ಯಕ್ರಮವನ್ನು ಇವರು ನಡೆಸ್ತಾ ಇದ್ದಾರೆ. 7 ದಿನ ಬೇರೆ ಬೇರೆ ಸ್ವಾಮಿಗಳನ್ನು ಕರೆಸ್ತಾರೆ, ಅವರಿಂದ ಉಪನ್ಯಾಸ ಮಾಡಿಸ್ತಾರೆ, ಅವರ ಸಂಸ್ಥಾನ ಪೂಜೆ, ಭಿಕ್ಷೆ, ಅನೇಕ ವಿದ್ವಾಂಸರುಗಳನ್ನು ಕರೆಸ್ತಾರೆ. ದಿನಕ್ಕೊಂದು 4-5 ಜನರ ಉಪನ್ಯಾಸ ಇರ್ತದೆ. ಅಷ್ಟು ವಿದ್ವಾಂಸರುಗಳ ಪೋಷಣೆ, ಬಂದಂತಹ ಅತಿಥಿಗಳಿಗೆ ವಸತಿ, ಊಟ, ಇದೆಲ್ಲ ನಮಗೆ ಕಲ್ಪನಾತೀತ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿರುವಂತಹ ಉಭಯ ಸಮಿತಿಗೆ ನನ್ನ ನಮಸ್ಕಾರ ಅಂತ ತಿಳಿಸ್ತಾ, ಹಾಗೆ ಇಷ್ಟು ವರ್ಷಗಳಿಂದ ಏನು ಸಪ್ತಾಹ ಆಗ್ತುಂಟು, ಈ ಸಪ್ತಾಹದಲ್ಲಿ ಪೂಜ್ಯ ಪಲಿಮಹರ್ಷಿಪಾದರು 7 ದಿನವೂ ಕೂಡ ಅವರೇ ಇಲ್ಲಿದ್ದು ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ರಾಘವೇಂದ್ರ ಸಪ್ತಾಹದ ಸಮಯದಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಅದನ್ನು ಕಡಿತಗೊಳಿಸಿ ಅಥವಾ ಮುಂದೆ ಹಾಕಿ ಅವರಿಲ್ಲಿ ಬಂದು 7 ದಿನಗಳ ಕಾಲ ರಾಮದೇವರ ಪೂಜೆ, ಭಿಕ್ಷೆ ಎಲ್ಲ ಇಲ್ಲೇ ಇಟ್ಟುಕೊಂಡು, ಹೊರಗೆಲ್ಲೂ ಇಟ್ಟುಕೊಳ್ಳದೆ ಇಲ್ಲೇ ವಾಸ್ತವ್ಯ ಮಾಡಿ ದಿನಕ್ಕೆ 2 ಹೊತ್ತು ಉಪನ್ಯಾಸ ಮಾಡಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾರೆ. ಪಲಿಮಾರು ಶ್ರೀಪಾದರಿಗೂ ನನ್ನ ನಮಸ್ಕಾರ ಅಂತ ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಪಲಿಮಾರು ಮಠದ ಯೋಗದೀಪಿಕಾ ಗುರುಕುಲದ ವಿದ್ಯಾರ್ಥಿಯಾದಂತಹ ಶ್ರೀ ಸ್ಕಂದಕುಮಾರ ಅವರು ರಾಘವೇಂದ್ರ ಸ್ವಾಮಿಗಳ ವಿಜಯದ ಬಗ್ಗೆ ಎಲ್ಲ ಅಧ್ಯಾಯಗಳಲ್ಲಿ ಬರತಕ್ಕಂತಹ ವಿಷಯಗಳನ್ನು ಸ್ವಲ್ಪ ಸ್ವಲ್ಪ ತಿಳಿಸಿಕೊಟ್ಟಿದ್ದಕ್ಕಾಗಿ ಉಭಯ ಸಮಿತಿಗಳ ಪರವಾಗಿ ಅನಂತ ಧನ್ಯವಾದಗಳು. ಶ್ರೀಗಳವರ ಬಳಿ ಬಂದು ದಯವಿಟ್ಟು ಮಂತ್ರಾಕ್ಷತೆ ತಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ. ಹನ್ನೊಂದನೇ ತಾರೀಕು ಉದ್ಘಾಟನಾ ಸಮಾರಂಭದ ದಿವಸ ಇದೇ ವೇದಿಕೆಯಲ್ಲಿ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು ತಮ್ಮ
ಎರಡನೆಯ ಕೃಷ್ಣ ಪೂಜಾ ಪರ್ಯಾಯ ಉಡುಪಿಯಲ್ಲಿ ಯಾವ ರೀತಿಯಲ್ಲಿ ಅದ್ಧೂರಿಯಾಗಿ ನಡೆಸಿದರು ಅನ್ನುವ ಒಂದು ಸ್ವಲ್ಪ ಮೆಲುಕು ಹಾಕಿದ್ವಿ. ನಾನು ಅವತ್ತು ಹೇಳಿದ್ದೆ, ಸುಮಾರು ಅವರು 2 ವರ್ಷಗಳ ತಮ್ಮ ಪರ್ಯಾಯದ ಅವಧಿಯಲ್ಲಿ 40 ಕ್ಕೂ ಹೆಚ್ಚು ವಿಶಿಷ್ಟವಾದ ವಿಶೇಷವಾದ ಕಾರ್ಯಕ್ರಮಗಳಿರಬಹುದು ಅಥವಾ ಬದಲಾವಣೆಗಳಿರ್ಬೋದು, ಅಲ್ಲಿಯ ಪದ್ಧತಿಗಳ ಬದಲಾವಣೆ ಇರ್ಬೋದು, ಅಂದರೆ ಎಲ್ಲ ಅಷ್ಟಮಠಗಳನ್ನು ಒಮ್ಮತದಿಂದ ತೆಗೆದುಕೊಂಡು ನಿರ್ಣಯಿಸಿದಂತಹ ಕೆಲವೊಂದು ವಿಚಾರಗಳಿರ್ಬೋದು, ಅದೆಲ್ಲವನ್ನು ಅವರು ಅಳವಡಿಸಿ 2 ವರ್ಷದ ಪರ್ಯಾಯವನ್ನು ಬಹಳ ಚೆನ್ನಾಗಿ ನಡೆಸಿದರುವಂಥದ್ದು. ಅದರೊಳಗೆ ಇನ್ನೂ 1-2 ಉದಾಹರಣೆ ಇವತ್ತು ನಾನು ಹೇಳಲೇಬೇಕು ಅಂತ ಅನಿಸಿದೆ. ನೀವು ಉಡುಪಿಗೆ ಹೋದರೆ ಅಲ್ಲಿ ಗೋಶಾಲೆ ನೋಡಿದ್ದೀರಾ. ಶ್ರೀಗಳವರ ಪರ್ಯಾಯದ ಪೂರ್ವಭಾವಿಯಲ್ಲಿ ಬೇರೆ ಬೇರೆ ತಳಿಗಳು ಇದ್ದವು, ಅಂದರೆ ಕ್ರಾಸ್ ಬ್ರೀಡ್ ಕ್ರೌಸು ಬೇರೆ ಬೇರೆ ತಳಿಗಳಿತ್ತು. ಆದರೆ ಶ್ರೀಗಳವರ ಒಂದು ದೊಡ್ಡ ಸಂಕಲ್ಪ, ಪ್ರತಿನಿತ್ಯ ನಡೆಯತಕ್ಕಂತಹ ಶ್ರೀಕೃಷ್ಣನ ಅಭಿಷೇಕ ಯಾವುದೋ ಕ್ರಾಸ್ ಬ್ರೀಡ್ ಕೌವಿಂದ ಆಗಬಾರ್ದು, ಹಸುವಿಂದ ಆಗಬಾರ್ದು, ಎಲ್ಲ ಸೀಮೆ ಹಸುಗಳಾಗಬೇಕು ಅಂತ ಅವತ್ತು ಅವರು ಸಂಕಲ್ಪ ಮಾಡಿದರು. ಅಲ್ಲಿ ಇವತ್ತಿಗೆ ನೀವು ಹೋಗಿ ನೋಡಿದರೆ ಅವರ ಪರ್ಯಾಯವನ್ನು ಮುಗಿಸುವ ಸಮಯದ ಒಳಗೆ ಅಲ್ಲಿರತಕ್ಕಂತಹ ಎಲ್ಲ ಬೇರೆ ಅನ್ಯ ತಳಿಗಳು, ಅಂದರೆ ಸೀಮೆ ಹಸು ಬಿಟ್ಟು ಬೇರೆ ಯಾವ ಹಸುಗಳಿತ್ತು ಅದನ್ನೆಲ್ಲವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅಂದಿನಿಂದ ಇಂದಿನವರೆಗೂ ಇನ್ನೂ ಇವಾಗಲೂ ಕೂಡ ಸೀಮೆ ಹಸುವನ್ನೇ ತಾವು ನೋಡಬಹುದು. ಅಲ್ಲಿ ಸೀಮೆ ಹಸುವಿಂದ ತೆಗೆದಂತಹ ಹಾಲನ್ನೇ ಪ್ರತಿನಿತ್ಯ ಶ್ರೀಕೃಷ್ಣನಿಗೆ ಅಭಿಷೇಕಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಅವತ್ತು ಅವರು ಮಾಡಿದಕೊಟ್ಟಂತಹ ಒಂದು ಬದಲಾವಣೆ ಏನು ಅಲ್ಲಿತ್ತು ಅದು ಇವಾಗಲೂ ಹಾಗೆ ಮುಂದುವರಿಸ್ತಾ ಇದ್ದಾರೆ. ಇದೇ ಹಸುಗಳ ಬಗ್ಗೆ ನಾವು ಹೇಳಬೇಕು ಅಂದರೆ ಅವರು ತಮ್ಮ ಪರ್ಯಾಯದ ಅವಧಿಯಲ್ಲಿ ಒಂದು ಉತ್ಸವವನ್ನು ಮಾಡಿದರು. ಎಷ್ಟು ಚೆಂದ ಇತ್ತು ಅದು ಆ ಉತ್ಸವ ಅಂತಂದರೆ, ರಥಬೀದಿ ನೀವು ನೋಡಿದ್ದೀರಿ ಉಡುಪಿಯಲ್ಲಿ, 4 ಕಡೆಯಲ್ಲಿ 1 ದಿವಸ 2 ದಿವಸದ ಸಂಪೂರ್ಣ ಎಲ್ಲ ತಳಿಗಳ ಒಂದು ಪ್ರದರ್ಶನ, ಎಲ್ಲ ಹಸುಗಳ ಅಲ್ಲಿ ಪ್ರದರ್ಶನ ಮಾಡಿದರು. ರಥಬೀದಿಯ ಭರ್ತಿ ಸಂಪೂರ್ಣವಾಗಿ ಹಸುಗಳನ್ನು ಕಟ್ಟಿದರು, ಕಟ್ಟಿ ಮಧ್ಯದಲ್ಲಿ ಜಾಗ ಬಿಟ್ಟು ಆ ಕೃಷ್ಣನ ರಥವನ್ನು ಅಲ್ಲಿ 2 ದಿವಸ ಎಳೆದುಕೊಂಡು ಬಂದಿದ್ದಾಯಿತು. ಆ ದೃಶ್ಯವನ್ನು ನೋಡಲಿಕ್ಕೆ ಅಷ್ಟು ಸೊಗಸಾಗಿತ್ತು. ಇದು ಕೂಡ ಅವರ ಒಂದು ದೊಡ್ಡ ಸಂಕಲ್ಪ. ಬಹಳ ತುಂಬ ಚೆನ್ನಾಗಿ ಬೇರೆ ಬೇರೆ ಊರಿನಿಂದ ಬೇರೆ ಸ್ಟೇಟ್ಗಳಿಂದ ಬೇರೆ ರಾಜ್ಯಗಳಿಂದ ತಳಿಗಳನ್ನು ತರಿಸಿ ಅದನ್ನು ಗೋವು ಯಾವ ರೀತಿ ಇರುತ್ತೆ, ಅದನ್ನು ಸಂರಕ್ಷಣೆ ಹೇಗೆ ಮಾಡಬೇಕು, ಪಾಲನೆ ಹೇಗೆ ಮಾಡಬೇಕು ಅನ್ನೋದು 2 ದಿವಸ ರಥಬೀದಿಯಲ್ಲೇ ಅವರು ಮಾಡಿ, ಇದು ಕೂಡ ಅವರ ಒಂದು ದೊಡ್ಡ ಸಂಕಲ್ಪ. ಹೀಗಾಗಿ ಬಹಳಷ್ಟು ಕಾರ್ಯಗಳನ್ನು ತಮ್ಮ ಪರ್ಯಾಯದ ಅವಧಿಯಲ್ಲಿ ಮಾಡಿರತಕ್ಕಂತಹ ಪೂಜ್ಯ ಶ್ರೀಗಳವರಿಗೆ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರತಿಯೊಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಕೂಡ 7 ದಿವಸ ಅವರು ಇರ್ತಾರೆ ಅಂತಂದರೆ 7 ದಿವಸ ನಮಗೆ ಒಂದು ವಿಶಿಷ್ಟವಾದ ಒಂದು ಸಂದೇಶವನ್ನು ಕೊಡ್ತಾರೆ. ಹಾಗಾಗಿ ಈ ಒಂದು 31ನೇ ಅಧಿವೇಶನ ದಾವಣಗೆರೆಯಲ್ಲಿ ವಿಶೇಷವಾಗಿ ಅನುಗ್ರಹ ಸಂದೇಶ ಗುರು ರಾಘವೇಂದ್ರ ಸ್ವಾಮಿಗಳು ರಚಿಸಿಕೊಟ್ಟಂತಹ ಸರ್ವ ಸಮರ್ಪಣ ಗದ್ಯದ ಸಂಪೂರ್ಣ ಅನುವಾದ ಹಾಗೂ ಅದರಲ್ಲಿ ಬರತಕ್ಕಂತಹ ವಿಚಾರಗಳನ್ನು ತಮ್ಮ ಅನುಗ್ರಹ ಸಂದೇಶದ ಮೂಲಕ ಈಗಾಗಲೇ ತಿಳಿಸ್ತಾ ಬಂದಿದ್ದಾರೆ. ಮತ್ತೊಮ್ಮೆ ಸಮಿತಿಗಳ ಪರವಾಗಿ ಅವರಿಗೆ ಸ್ವಾಗತ ಮಾಡಿ ತಮ್ಮ ಅನುಗ್ರಹ ಸಂದೇಶ ಶ್ರೀ ಸರ್ವ ಸಮರ್ಪಣ ಗದ್ಯದ ಮುಂದಿನ ಶೀರ್ಷಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಕೃಷ್ಣಂ ವಂದೇ ಮಂತ್